ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ವೀಡಿಯೋಸ್ಗಳು ಹೇಗೆ ವೈರಲ್ ಆಗುತ್ತೆ ಅನ್ನೋ ಒಂದು ವಿಷಯದ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಿರೋ ಯೂಟ್ಯೂಬಲ್ಲಿ ತುಂಬ ಜನ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತಾರೆ, ತುಂಬ ಕ್ರಿಯೇಟರ್ಸ್ಗಳಿದ್ದಾರೆ ಅಲ್ವಾ. ಆದರೆ ಎಲ್ಲರ ವೀಡಿಯೋಗಳು ಕೂಡ ವೈರಲ್ ಆಗಲ್ಲ, ಎಲ್ಲ ವೀಡಿಯೋಸ್ಗಳಿಗೂ ಕೂಡ ವ್ಯೂಸ್ಗಳು ಬರಲ್ಲ, ಕೆಲವೊಂದಷ್ಟು ಜನದ ವೀಡಿಯೋಸ್ಗಳಿಗೆ ಮಾತ್ರ ಬರುತ್ತೆ. ಏನಕ್ಕೆ ಬರುತ್ತೆ ಅಂತಂದರೆ ಅವರು 100% ಡೆಡಿಕೇಶನ್ನ ಕೊಟ್ಟಿರ್ತಾರೆ, 100% ಡೆಡಿಕೇಶನ್ ಎಲ್ಲರೂ ಕೊಡ್ತಾರೆ. ಬಟ್ ಅವ್ರ ವೀಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಅವ್ರಿಗೆ ಏನೇನು ಬೇಕು, ಅದಕ್ಕೆ ಏನೇನು ಬೇಕು, ಆ ಒಂದು ವೀಡಿಯೋಗೆ ಏನೇನು ಟ್ಯಾಗ್ಸ್ ಬೇಕು, ಯಾವ ರೀತಿ ತಮ್ಮನೇಲಿ ಬೇಕು, ಅದನ್ನು ಅವರು ತುಂಬ ಕಾನ್ಸಂಟ್ರೇಟ್ ಮಾಡಿರ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ವ್ಯೂಸ್ಗಳು ಬರುತ್ತೆ, ಅವರ ವೀಡಿಯೋಗಳು ವೈರಲ್ ಆಗುತ್ತೆ. ಹಾಗಾದರೆ ನೀವು ಯಾವ ರೀತಿ ನಿಮ್ಮ ಒಂದು ವೀಡಿಯೋನ ವೈರಲ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ. ವೀಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವೀಡಿಯೋಸ್ ಇರೋ ದಯವಿಟ್ಟು ಇವಾಗಲೂ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ, ಇವಾಗ ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋಸ್ಗಳು ವೈರಲ್ ಆಗೋದಕ್ಕೆ ಏನೇನು ಮಾಡಬೇಕು ಅಂತ ನೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇ ಕೆಲಸ, ಟೈಟಲ್ನ ನೀಟಾಗಿ ಹಾಕಬೇಕು. ನೀವು ಟೈಟಲ್ನ ನೀಟಾಗಿ ಹಾಕಿದ್ರೆ 10% ನೀವು ಗೆದ್ದಂಗೆ, ಓಕೆನಾ. 100 10% ನೀವು ಗೆದ್ದಂಗೆ. ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಅಂತಂದರೆ, ಇವಾಗ ಏನೋ ಒಂದು ಕಾನ್ಸೆಪ್ಟ್ ವೀಡಿಯೋ ಮಾಡಿದ್ದೀರಾ ಅಂತಂದರೆ ಅದ್ರ ತಕ್ಕಂಗೆ ಟೈಟಲ್ನ ಹಾಕಿ, ಓಕೆನಾ. ಅಲ್ಲಿಗೆ 10% ಮುಗಿದ ಕೆಲಸ. ನೆಕ್ಸ್ಟ್ 10% ಎಲ್ಲಿ ಬರುತ್ತೆ ಅಂತಂದರೆ ಡಿಸ್ಕ್ರಿಪ್ಷನ್ ಬರುತ್ತೆ. ಡಿಸ್ಕ್ರಿಪ್ಷನ್ನ ನೀವು ಯಾವ ರೀತಿ ಹಾಕಬೇಕು ಅಂತಂದರೆ ಜಾಸ್ತಿ ಟೈಪ್ ಮಾಡಿ ಹಾಕಬೇಕು, ಓಕೆನಾ. ನಿಮಗೆ ಟೈಮ್ ಇದೆ ಅಂತಂದರೆ ಜಾಸ್ತಿ ಟೈಪ್ ಮಾಡಿ ಹಾಕಿ, ಅವಾಗ ನಿಮ್ಮ ಒಂದು ವೀಡಿಯೋ ರ್ಯಾಂಕ್ ಆಗೋದಕ್ಕೆ ಶುರು ಆಗುತ್ತೆ, ಓಕೆನಾ. ಡಿಸ್ಕ್ರಿಪ್ಷನ್ನ ನೆಕ್ಸ್ಟು ನೀವು ನೋಡ್ಕೋಬೇಕು. ಇದನ್ನು ನೀವು ನೀಟಾಗಿ ಮಾಡಿದ್ರೆ ಅಲ್ಲೂ 10% ನೀವು ಗೆದ್ದೋಗಿದ್ದೀರಾ. ಸೊ ನೆಕ್ಸ್ಟ್ ಬರೋದು ಟ್ಯಾಕ್ಸ್. ಟ್ಯಾಕ್ಸ್ ತುಂಬ ಇಂಪಾರ್ಟೆಂಟ್, ಓಕೆನಾ. ನೀವು ಏನು ವೀಡಿಯೋ ಮಾಡಿದ್ದೀರಾ ಅದ್ರ ತಕ್ಕಂಗೆ ಟ್ಯಾಕ್ಸ್ಗಳನ್ನ ಹಾಕಬೇಕು. ಅದನ್ನು ಬಿಟ್ಬಿಟ್ಟು ನೀವು ತುಂಬ ಜನ ಬೇರೆ ಬೇರೆ ಟ್ಯಾಕ್ಸ್ಗಳನ್ನ ಹಾಕ್ತಾ ಇರ್ತೀರಾ, ಅದು ಬೇಡ. ಅದು ಈಗ ನೀವು ನಾನ್ ವೆಜ್ ತಿಂತೀರಾ ಅಂತಂದರೆ ಅಲ್ಲಿ ನಿಮಗೆ ವೆಜ್ ಬೇಡ, ಓಕೆನಾ. ಅವತ್ತು ನಾನ್ ವೆಜ್ಜೇ ತಿನ್ನಿ, ಚಿಕನ್ನು ಮಟನ್ನು ಎಲ್ಲ ತಿನ್ನಿ ಚೆನ್ನಾಗಿ. ಅದನ್ನು ಬಿಟ್ಬಿಟ್ಟು ವೆಜ್ಜಿ ಕೈ ಹಾಕ್ತೀರಾ? ಹಾಕಲ್ಲ. ಅವತ್ತು ಪಲ್ಯ ತಿಂತೀರಾ? ತಿನ್ನಲ್ಲ. ಏನಿದ್ರು ಮಟನ್ ಸಾಂಬಾರು ಚಿಕನ್ ಸಾಂಬಾರು ಹಿಂಗೆ ತಿಂತೀರಾ. ಅದಕ್ಕೋಸ್ಕರ ಏನಂತಂದರೆ, ಇವಾಗ ನೀವು ಏನೋ ಒಂದು ಕಾನ್ಸೆಪ್ಟ್ ವೀಡಿಯೋ ಮಾಡಿದ್ದೀರಾ ಅಂತಾರೆ, ಅದ್ರ ತಕ್ಕಂಗೆ ಟ್ಯಾಕ್ಸ್ಗಳಾಕಿ. ಔಟ್ ಟು ಮೇಕ್ ಮನಿ ಇನ್ ಯೂಟ್ಯೂಬ್, ಔಟ್ ಅವರ್ ಮನಿ ಇನ್ ಯೂಟ್ಯೂಬ್ ಅಂತ ಹಾಕಿ ಟ್ಯಾಕ್ಸ್ಗಳನ್ನ. ಔಟ್ ಅವರ್ ಮನಿ ಇನ್ ಯೂಟ್ಯೂಬ್ ಕನ್ನಡ ಅಂತ ಹಾಕಿ, 2019 ಅಂತ ಹಾಕಿ. ಈ ಥರ ಹಲವಾರು ರೀತಿಯ ಟ್ಯಾಕ್ಸ್ಗಳು, ಅದಕ್ಕೇನು ರಿಲೇಟೆಡ್ ಆಗಿದೆ ಅದನ್ನು ನೀವು ಹಾಕ್ಬೇಕು. ಅದನ್ನು ಬಿಟ್ಬಿಟ್ಟು ಬೇರೆದು ಹಾಕ್ಬೇಡಿ. ನಾನು ಆವಾಗಲೇ ಕೊಟ್ಟನಲ್ಲಿ ಎಕ್ಸಾಂಪಲ್, ಚಿಕನ್ ತಿನ್ನುವಂಥ ಸಮಯದಲ್ಲಿ ವೆಜ್ ಬೇಡ, ಓಕೆನಾ. ಇದನ್ನು ಕಾನ್ಸಂಟ್ರೇಟ್ ಮಾಡಿದ್ರೆ 10% ಅಲ್ಲಿಗಿದ್ದೀರಿ. ಅಲ್ಲಿಗೆ ನಿಮ್ಮ ಒಂದು ವೀಡಿಯೋ 30% ವೈರಲ್ ಆಗುವಂಥ ಚಾನ್ಸ್ಗಳು ಬಂತು, ಓಕೆ. ಇನ್ನು 70% ಎಲ್ಲೋಯ್ತು ಹೇಳ್ತೀನಿ. ಇನ್ನು 70% ಎಲ್ಲೋಯ್ತು ಅಂತ ಮೇಯ್ನ್ ಮ್ಯಾಟ್ರಿಗೆ ಬರ್ತೀನಿ. ತಮ್ಮನೇಲಿ, ಓಕೆ. ತಮ್ಮನೇಲಿ ನೀವು ಯಾವ ರೀತಿ ಹಾಕ್ತೀರಾ ಅದ್ರ ಮೇಲೆ ನಿಮ್ಮ ಒಂದು ವೀಡಿಯೋ ವೈರಲ್ ಆಗುತ್ತಾ ಇಲ್ವೋ ಅನ್ನೋದು ಗೊತ್ತಾಗ್ಬಿಡುತ್ತೆ, ಓಕೆನಾ. ತಮ್ಮನೇಲಿಗೆ ನಾನು 50% ರೋಲ್ ಕೊಡ್ತೀನಿ, ಓಕೆನಾ. 100% 50% ರೋಲ್ ಕೊಡ್ತಾ ಇದ್ದೀನಿ ಅಂತಂದರೆ ನೀವು ಯೋಚನೆ ಮಾಡಿ ತಮ್ಮನೇಲಿಗೆ ಎಷ್ಟು ತಾಕತ್ತಿದೆ ಅಂತ, ಓಕೆನಾ. ನೀವು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಯಾವ ರೇಂಜಿಗೆ ತಮ್ಮನೇಲಿ ಹಾಕಬೇಕು ಅಂತಂದ್ರೆ ಆ ತಮ್ಮನೇಲಿ ನೋಡೋರು ಅವ್ನು ಕ್ಲಿಕ್ ಮಾಡಿ ನೋಡಬೇಕು, ಓಕೆನಾ. ಹಂಗನ್ಬಿಟ್ಟು ನೋಡಿದಿರಲ್ಲ ಕ್ಲಿಕ್ ಬೇಟ್ ಚಾನಲ್ಸ್ಗಳು, ದರ್ಶನ್ ಅವರು ಕಣ್ಣೀರಿಟ್ಟರು, ಧ್ರುವ ಸರ್ಜಾ ಅವರ ಮದುವೆಗೆ ಏನಕ್ಕೆ ಬರಲಿಲ್ಲ ದರ್ಶನ್ ಅವರು, ಕೆಲಸ ಇತ್ತು ಬರಲಿಲ್ಲ, ಈ ಥರ ತಮ್ಮನೇಲ್ನ ಮಾಡ್ತಾರೆ. ಆ ಥರ ತಮ್ಮನೇಲಿ ನೀವು ಕ್ರಿಯೇಟ್ ಮಾಡೋದಕ್ಕೆ ಹೋಗ್ಬಿಡಿ. ಕ್ಲಿಕ್ ಬೇಟ್ ತಮ್ಮನೇಲ್ಗಳು ಬೇಡ. ಕ್ಲಿಕ್ ಬೇಟ್ ತಮ್ಮನೇಲ್ಗಳು ನೀವು ಮಾಡಿ ವ್ಯೂಸ್ ತಗೊಳ್ತೀರಾ ಅಂತಂದರೆ ವ್ಯೂಸ್ಗಳು ಬರುತ್ತೆ, ಲಕ್ಷಗಟ್ಟಲೆ ಮಿಲಿಯನ್ಸ್ಗಟ್ಟಲೆ ವ್ಯೂಸ್ ಬರುತ್ತೆ. ಬಟ್ ಒಂದಲ್ಲ ಒಂದಿನ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುತ್ತೆ, ಟರ್ಮಿನೇಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಅಂತಂದರೆ, ಒಂದು ವಾರ್ನಿಂಗಲ್ಲೇ ಇರ್ತೀರಾ ನೀವು ಆ ಥರ ಕ್ಲಿಕ್ ಬೇಟ್ ಚಾನಲ್ಗಳು ಮಾಡಿಕೊಂಡ್ರೆ, ವಾರ್ನಿಂಗಲ್ಲೇ ಇರ್ತೀರಾ ಅವಾಗ ನಿಮ್ಮ ಚಾನಲ್ ಯಾವ ಬೇಕಾದ್ರೂ ಡಿಲೀಟ್ ಆಗ್ಬೋದು. ಅದಕ್ಕೋಸ್ಕರ ಆ ಥರದ್ದು ಬೇಡ. ಒಳ್ಳೆ ರೀತಿಲಿ ಹೋಗಿ, ಒಂದು ನೀವು ತಮ್ಮನೇಲ್ನ ಕ್ರಿಯೇಟ್ ಮಾಡಿದ್ರಿ ಅಂತಂದ್ರೆ ಒಂದು ಎಕ್ಸೈಟ್ಮೆಂಟ್ ಇರಲಿ, ಎಕ್ಸೈಟ್ಮೆಂಟ್ ಒಂದು 90% ಎಕ್ಸೈಟ್ಮೆಂಟ್ ಇರಲಿ, 100% ಬೇಡ, ಓಕೆನಾ. ಏನೋ ಒಂದು ಸಿಂಪಲ್ಲಾಗಿ ಕ್ರಿಯೇಟ್ ಮಾಡಿ. ಇವಾಗ ನಾನು ಹೊಸ ಲ್ಯಾಪ್ಟಾಪ್ ತಗೊಂಡೆ, ಹೊಸ ಲ್ಯಾಪ್ಟಾಪ್ ತಗೊಂಡಾಗ ನಾನು ಏನು ಮಾಡಿದೆ, ತಮ್ಮನೇಲಿ ನೋಡಿ ಜಸ್ಟ್ ನನ್ನ ಲ್ಯಾಪ್ಟಾಪ್ ಒಂದು ಇಟ್ಕೊಂಡಿದ್ದೀನಿ, ಬಾಕ್ಸ್ ಇಟ್ಕೊಂಡಿದ್ದೀನಿ, ನನ್ನ ಹೊಸ ಲ್ಯಾಪ್ಟಾಪ್ ಮೂರೇ ಲೈನು, ಹೆಚ್ ಕೆ ಇಲ್ಲ. ಅಲ್ಲಿಗೆ ನಿಮಗೆ 100 ಕ್ವಶನ್ ಬರುತ್ತೆ, ಯಾವ ಲ್ಯಾಪ್ಟಾಪ್ ತಗೊಂಡ್ರು, ಎಷ್ಟು ರೂಪಾಯಿ ಆಯಿತು ಅಂತೆಲ್ಲ ನಿಮಗೆ ತಲೆಗೆ 100 ಕ್ವಶನ್ಗಳು ಬರುತ್ತೆ. ಆಗ ಏನು ಮಾಡ್ತೀರಾ ನೀವು, ತಡ್ಕೊಳಕ್ಕಾಗಲ್ಲ ನಿಮಗೆ, ಓಪನ್ ಮಾಡ್ತೀರಾ, ಅದು ಯಾವ ಲ್ಯಾಪ್ಟಾಪ್ ನೋಡಬೇಕಲ್ಲ, ಅದು ಎಷ್ಟು ರೂಪಾಯಿ ಆಯಿತು, ಎಷ್ಟು ಜಿ ಬಿ ರ್ಯಾಮು, ಅದು ಇದು ಎಷ್ಟು ಪ್ರೊಸೆಸರ್ ಅಂತೆಲ್ಲ ನೋಡಬೇಕಲ್ಲ ಅಂದ್ಬಿಟ್ಟು ವೀಡಿಯೋ ಓಪನ್ ಮಾಡ್ತೀರಾ. ಅದನ್ನು ಬಿಟ್ಬಿಟ್ಟು ನೀವು ತಮ್ಮನೇಲೇ ಎಲ್ಲ ನೇಳ್ಕೊಂಡ್ರೆ, ಡೆಲ್ ಕಂಪ್ನಿ ಈ ವರ್ಷನು ಅದು ಇದು ಇಷ್ಟು ಟಿ ವಿ ಇಷ್ಟು ಎಲ್ಲ ಫೀಚರ್ಸ್ ಎಲ್ಲ ನೀವು ತಮ್ಮನೇಲೆಲ್ಲ ತೋರಿಸ್ಬಿಟ್ರೆ ಯಾರು ತಾನೇ ಕ್ಲಿಕ್ ಮಾಡ್ತಾರೆ, ಕ್ಲಿಕ್ ಮಾಡೋಲ್ಲ ಅಲ್ವಾ. ಈ ಥರ ತಲೆ ಓಡಿಸ್ಬೇಕು, ಈ ಥರ ಕ್ಲಿಕ್ ಬೇಟ್ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಆಗದೇ ಇರುವಂಥ ಒಂದು ಏನೋ ನ್ಯೂಸ್ಗಳನ್ನ ನೀವು ಮಾಡೋದು, ಅದರಲ್ಲೂ ಕ್ಲಿಕ್ ಬೇಟ್ಗಳನ್ನ ಕ್ರಿಯೇಟ್ ಮಾಡೋದು, ಇದು ನಿಮ್ಮ ಒಂದು ಚಾನಲ್ಗೆ ಒಳ್ಳೆಯದಲ್ಲ, ಓಕೆನಾ. ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು, ಬಟ್ ನಿಮ್ಮ ಚಾನಲ್ಗೆ ಒಳ್ಳೇದಲ್ಲ, ನಿಮ್ಮ ಚಾನಲ್ ಯಾವ ಬೇಕಾದ್ರೂ ಟರ್ಮಿನೇಟ್ ಮಾಡ್ಬಿಡ್ತಾರೆ. ಅದಕ್ಕೋಸ್ಕರ ಈ ಥರ ತಮ್ಮನೇಲ್ಗಳು ಕ್ರಿಯೇಟ್ ಮಾಡಿ. ಈ ಥರ ತಮ್ಮನೇಲ್ಗಳನ್ನ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ವ್ಯೂವರ್ಸ್ಗಳು ನೋಡ್ತಾರೆ, ವ್ಯೂವರ್ಸ್ಗಳು ಆ ಟೈಮಿಗೆ ಕ್ಲಿಕ್ ಮಾಡಿದ ತಕ್ಷಣ ಇಂಪ್ರೆಷನ್ಸ್ಗಳು ಬರುತ್ತೆ, ಕ್ಲಿಕ್ ಥ್ರೂ ರೇಟ್ ಅಂತಂತಾರೆ, ಓಕೆನಾ. ಕ್ಲಿಕ್ ಥ್ರೂ ರೇಟ್
ಯಾವಾಗಲೂ 8% 10%ಗಿಂತ ಜಾಸ್ತಿ ಇದ್ದಾರೆ ನಿಮಗೆ ಒಳ್ಳೆ ವ್ಯೂಸ್ ಬರುತ್ತೆ, ನಿಮ್ಮ ಒಂದು ವಿಡಿಯೋ ವೈರಲ್ ಆಗುತ್ತೆ ಅಂತ ಅರ್ಥ. ಓಕೆನಾ, ಅದಕ್ಕೋಸ್ಕರ ಏನು ಹೇಳ್ತೀನಿ ಅಂತಾರೆ, ಕ್ಲಿಕ್ ಥ್ರೂ ರೇಟ್ ಜಾಸ್ತಿ ಆಗೋ ರೀತಿ ನೋಡ್ಕೊಳ್ಳಿ. ಯೂಟ್ಯೂಬ್ ಕ್ಲಿಕ್ ಥ್ರೂ ರೇಟೇ ಬೇರೆ, ಆಡ್ಸೆನ್ಸ್ ಕ್ಲಿಕ್ ಥ್ರೂ ರೇಟೇ ಬೇರೆ. ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ, ಓಕೆನಾ. ಆಡ್ಸೆನ್ಸ್ ಬಗ್ಗೆ ನಾನು ಹಲವಾರು ವಿಡಿಯೋ ಮಾಡಿದ್ದೀನಿ, ಅದೇ ಬೇರೆ ಕ್ಲಿಕ್ ಥ್ರೂ ರೇಟು, ಇದೇ ಬೇರೆ ಕ್ಲಿಕ್ ಥ್ರೂ ರೇಟು. ಓಕೆನಾ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಓಕೆನಾ, ಅದಕ್ಕೋಸ್ಕರ ತಮ್ಮನೇಲಿ 50% ರೋಲ್ ಆಗಿರುತ್ತೆ, ಆದಷ್ಟು ತಮ್ಮನೇಲ ಚೆನ್ನಾಗಿ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಣ್ರಪ್ಪ. ಸೊ ಇನ್ನು ನೆಕ್ಸ್ಟು ಇನ್ನೇನಿದೆ, ಅಲ್ಲಿಗೆ ಒಂದು 60-70% ಕಂಪ್ಲೀಟ್ ಆಯಿತು. ಇನ್ನು 30% ಯೂಟ್ಯೂಬರ್ಗೆ ಬಿಟ್ಟಿದ್ದು, ಅವ್ರು ಏನು ಮಾಡ್ತಾರೋ, ಯಾವ ರೀತಿ ನಿಮ್ಮ ಒಂದು ವೀಡಿಯೋನ ಸಜೆಸ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೊಂದು ಹೇಳೋದು ಮತ್ತೆ ಏನಂತಂದರೆ, ಆಡಿಯನ್ಸ್ ರಿಟೇನ್ ಅಂತ ಇರುತ್ತೆ, ಆಡಿಯನ್ಸ್ ರಿಟೇನ್ ಜಾಸ್ತಿ ಇರಬೇಕು. ಇವಾಗ ನೀವು 5 ನಿಮಿಷ ವೀಡಿಯೋ ಮಾಡಿದ್ದೀರಾ ಅಂತಂದರೆ ಮ್ಯಾಕ್ಸಿಮಮ್ ಒಂದು 2.5 ನಿಮಿಷ ನೋಡಿರಬೇಕು, ಒಂದು 50% ನೋಡಬೇಕು. ಓಕೆನಾ, ಆಡಿಯನ್ಸ್ ರಿಟೆನ್ಷನ್, ಅಷ್ಟು ಆಡಿಯನ್ಸ್ ರಿಟೆನ್ಷನ್ ಬಂದರೆ ಇಷ್ಟೆಲ್ಲ ಇವಾಗ ನಾನು ಹೇಳೋದು ಏನೇನೇನು ಹೇಳಿದೆ ಅದನ್ನೆಲ್ಲ ನೀವು ಫಾಲೋ ಮಾಡಿದ್ರೆ, ಆಡಿಯನ್ಸ್ ರಿಟೆನ್ಷನ್ ಕೂಡ ಬಂದರೆ ನಿಮ್ಮ ಒಂದು ವೀಡಿಯೋನ ಯೂಟ್ಯೂಬರ್ ಸಜೆಸ್ಟ್ ಮಾಡ್ತಾರೆ, ರೆಕಮೆಂಡ್ ಮಾಡ್ತಾರೆ. ಓಕೆನಾ, ಅವಾಗ ನಿಮ್ಮ ವೀಡಿಯೋ ಆಟೋಮೆಟಿಕ್ಕಾಗಿ ವೈರಲ್ ಆಗುತ್ತೆ, ವ್ಯೂಸ್ಗಳು ಬರುತ್ತೆ. ವ್ಯೂಸ್ಗಳು ಬಂದರೆ ಸಬ್ಸ್ಕ್ರೈಬರ್ಸ್ ಹಂಗೆ ಇನ್ಕ್ರೀಸ್ ಆಗ್ತಾ ಹೋಗ್ತಾರೆ. ಯಾವಾಗ ವ್ಯೂಸ್ ಬರಲ್ಲ ಸಬ್ಸ್ಕ್ರೈಬರ್ಸ್ ಡೌನ್ ಆಗ್ತಾ ಇರ್ತಾರೆ, ಡೌನ್ ಆಗ್ತಾ ಇರ್ತಾರೆ ಅಂತಂದರೆ ನಿಂತೋಗಿರುತ್ತೆ. ಓಕೆನಾ, ವ್ಯೂಸ್ ಬಂದರೆ ಹಂಗೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರ್ತಾರೆ, ನಿಮಗೆ ಗೊತ್ತಾಗಲ್ಲ ಅಷ್ಟು ಇನ್ಕ್ರೀಸ್ ಆಗ್ತಾರೆ. ಸೊ ಆ ಒಂದು ಕಾರಣಕ್ಕೆ ಏನು ಹೇಳ್ತೀನಿ ಅಂತಂದರೆ, ಫಸ್ಟು ಟೈಟಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಆಮೇಲೆ ಡಿಸ್ಕ್ರಿಪ್ಷನ್, ಆಮೇಲೆ ಟ್ಯಾಗ್ಸ್, ಮೈನಾಗಿ 50% ರೋಲು ತಮ್ಮದೇ ಎಂದು, ಅದಾದಮೇಲೆ ಆಡಿಯನ್ಸ್ ರಿಟೆನ್ಷನ್. ವೀಡಿಯೋ ನೀಟಾಗಿ ಮಾಡಿ, ಚೆನ್ನಾಗಿ ಮಾಡಿ, ನೀವು ಏನು ಮಾತಾಡ್ತೀರಾ ಅದನ್ನ ಒಂದು ನೀಟಾಗಿ ಕಟ್ಟು ಪೇಸ್ಟ್ ಆದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ನೋಡೋ ಹಂಗೆ ಒಂದು 50% ನೋಡೋ ಹಂಗೆ ವೀಡಿಯೋ ಮಾಡಿದರೆ ಆಡಿಯನ್ಸ್ಗಳು 50% ರಿಟೆನ್ಷನ್ನ ಕೊಡ್ತಾರೆ. ಅವಾಗ ನಿಮ್ಮ ಒಂದು ವೀಡಿಯೋ ಸಜೆಸ್ಟ್ ಮಾಡ್ತಾರೆ ಯೂಟ್ಯೂಬರು, ಅವಾಗ ನಿಮ್ಮ ಒಂದು ವೀಡಿಯೋ ವೈರಲ್ ಆಗುತ್ತೆ. ಇಷ್ಟೇ ವೈರಲ್ ಆಗುವಂಥ ರೀತಿ. ಓಕೆನಾ, ಸೊ ಆ ಒಂದು ಕಾರಣಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ, ಈಗ ನಾನು ಏನೇನು ಹೇಳಿದೆ ಅದನ್ನು ಏನು ಕೂಡ ಬಿಡಬೇಡಿ, ಒಂದನ್ನು ಕೂಡ ಬಿಡಬೇಡಿ. ಒಂದನ್ನು ಬಿಟ್ಟರು ನಿಮ್ಮ ಒಂದು ವೀಡಿಯೋ ವೈರಲ್ ಆಗುವಂಥ ಚಾನ್ಸ್ಗಳು ತುಂಬ ಕಮ್ಮಿ. ಓಕೆನಾ, ತಮ್ಮನೇ ನೀಟಾಗಿ ಹಾಕಿ, ಟ್ಯಾಗ್ಸ್ ನೀಟಾಗಿ ಹಾಕಿ, ಟೈಟಲ್ ನೀಟಾಗಿ ಹಾಕಿ, ಡಿಸ್ಕ್ರಿಪ್ಷನ್ ನೀಟಾಗಿ ಹಾಕಿ, ಒಂದನ್ನು ಬಿಟ್ಟರು ನೀವು ನಿಮ್ಮ ಒಂದು ಚಾನಲ್ ವೈರಲ್ ಆಗಲ್ಲ, ಅಥವಾ ನಿಮ್ಮ ಒಂದು ವೀಡಿಯೋಸ್ಗಳು ವೈರಲ್ ಆಗೋದಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ಇದೆಲ್ಲದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮ್ಮ ಒಂದು ವೀಡಿಯೋಸ್ಗಳು ವೈರಲ್ ಆಗುತ್ತೆ. ಅದಕ್ಕೋಸ್ಕರ ನೀವು ನೋಡಿರ್ಬೋದು, ಒಂದೊಂದು ವೀಡಿಯೋಗಳು ಟ್ರೆಂಡಿಂಗಲ್ಲಿ ಬರ್ತಾ ಇರ್ತವೆ, ಒಂದೊಂದು ವೀಡಿಯೋಗಳು ತುಂಬ ವ್ಯೂಸ್ಗಳಾಗ್ತಾ ಇರ್ತವೆ, ವೈರಲ್ ಆಗ್ತಾ ಇರ್ತವೆ. ಈ ಒಂದು ಕಾರಣಕ್ಕೆ ಒಳ್ಳೆ ತಮ್ಮನೇಲಿ ಹಾಕಿರ್ತಾರೆ, ಒಳ್ಳೆ ಟ್ಯಾಕ್ಸ್ ಆಗಿರ್ತಾರೆ, ಒಳ್ಳೆ ಡಿಸ್ಕ್ರಿಪ್ಷನ್ ಹಾಕಿರ್ತಾರೆ, ಅದಕ್ಕೋಸ್ಕರ ಅವರ ಒಂದು ವೀಡಿಯೋಗಳು ವೈರಲ್ ಆಗ್ತಾ ಇರ್ತವೆ. ಅದಕ್ಕಿಂತ ಹೆಚ್ಚಾಗಿ ಆಡಿಯನ್ಸ್ ರಿಟೆನ್ಷನ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಓಕೆನಾ, ಆ ಒಂದು ಕಾರಣಕ್ಕೆ ಇದ್ರ ಮೇಲೆಲ್ಲ ಕಾನ್ಸಂಟ್ರೇಟ್ ಮಾಡಿ, ನಿಮ್ಮ ಒಂದು ವೀಡಿಯೋಸ್ಗಳು ವೈರಲ್ ಆಗುತ್ತೆ ಅಂತ ಹೇಳ್ತಾ. ಸೊ ವೀಡಿಯೋಸ್ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಏನು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಎಲ್ಲರಿಗೂ. ಬಾಯ್, ಜೈ ಹಿಂದ್, ವಂದೇ ಮಾತರಂ.